ಕೊರೋನಾ ಕಂಟ್ರೋಲ್ಗೆ ಕರುನಾಡಿಗೆ ಬೀಗ ಬೀಳೋದು ಪಕ್ಕ ಕರ್ನಾಟಕದಲ್ಲಿ 14 ದಿನ ಲಾಕ್ಡೌನ್ ಫಿಕ್ಸ್ 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 ಲಾಕ್ಡೌನ್ ಸುಳಿವು ಕೊಟ್ಟಿದ್ದಾರೆ ಸಿಎಂ ಬಿಎಸ್ ಎಡಿಯೂರಪ್ಪ ಕೊರೋನಾ ಕಂಟ್ರೋಲ್ಗೆ ಕರುನಾಡಿಗೆ ಬೀಗ ಬೀಳೋದು ಪಕ್ಕ 14 ದಿನ ಲಾಕ್ಡೌನ್ ಫಿಕ್ಸ್ ಫಿಕ್ಸ್ ಪಕ್ಕ ಲಾಕ್ಡೌನ್ ಸುಳಿವು ಕೊಟ್ಟಂತಹ ಸಿಎಂ ಎಡಿಯೂರಪ್ಪ ಜನತಾ ಕರ್ಫ್ಯೂ ಪಾಲನೆ ಆಗ್ತಿಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಲಾಕ್ಡೌನ್ ಮಾಡೋದು ಅನಿವಾರ್ಯ ಆಗಬಹುದು ಅಂತ ಹೇಳಿದ್ದಾರೆ ಬಿಎಸ್ ಎಡಿಯೂರಪ್ಪ ಬೆಳಗ್ಗೆ ನಗರ ದೇವತೆ ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದಂತ ಎಡಿಯೂರಪ್ಪ ಲಾಕ್ಡೌನ್ ಅನಿವಾರ್ಯ ಆಗಬಹುದು ಈ ಸುಳಿವನ್ನ ನೀಡಿದರು ಅದೇ ರೀತಿ ಹಿರಿಯ ಸಚಿವರು ಹಾಗೆ ಅಧಿಕಾರಿಗಳ ಸಭೆಯನ್ನ ನಡೆಸುತ್ತಾರೆ ಸಭೆಯಲ್ಲಿ ಎಲ್ಲರೂ ಹೇಳ್ತಾ ಇರೋ ಮಾತು ಒಂದೇ ಆಗಿತ್ತು ಲಾಕ್ಡೌನ್ ಅನಿವಾರ್ಯ ಅಂತ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ನಿರ್ಧಾರಕ್ಕೆ ಬಂದಿದ್ದಾರೆ ಲಾಕ್ಡೌನ್ ಮಾಡಬೇಕು ಅಂತ ಆದರೆ ಅಧಿಕೃತ ಘೋಷಣೆ ಇನ್ನು ಬಾಕಿ ಉಳಿದಿದೆ ಸೋಮವಾರದಿಂದ 2 ವಾರಗಳ ಕಾಲ ರಾಜ್ಯ ಲಾಕ್ ಆಗುತ್ತೆ ಲಾಕ್ಡೌನ್ ಮಾಡೋದು ಅನಿವಾರ್ಯ ಆಗಬಹುದು ಅಂತ ಸುಳಿವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಎಡಿಯೂರಪ್ಪ ಕೊರೋನಾ ಸೋಂಕು ದಿನೇ ದಿನೇ ತಾಂಡವವಾಡ್ತಾ ಇರುವ ಹಿನ್ನೆಲೆಯಲ್ಲಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸೋಂಕು ಉಲ್ಬಣಗೊಳ್ಳತಾ ಇದೆ ಹೇಗಾದರೂ ಮಾಡಿ ಕೈಮೀರಿ ಹೋಗಿರುವಂತ ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕು ಕಂಟ್ರೋಲ್ ಗೆ ತರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಲಾಕ್ ಡೌನ್ ಅನಿವಾರ್ಯ ಅಂತ ಹೇಳ್ತಿದ್ದಾರೆ ಇನ್ನು ಬಿಗಿಯಾದ ಕ್ರಮ ತಗೊಳ್ಳೋದು ಅನಿವಾರ್ಯವಾಗಿದೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದರ ಬಗ್ಗೆ ಇವತ್ತು ನಾಳೆ ತೀರ್ಮಾನ ನಾವು ಕೊಡುವಂತ ಎಚ್ಚರಿಕೆಯನ್ನು ಪಾಲಿಸ್ತಾ ಇಲ್ಲ ಹೀಗಾಗಿ ಲಾಕ್ ಡೌನ್ ಅನಿವಾರ್ಯ ಆಗಬಹುದು ಅದಕ್ಕೋಸ್ಕರ ಇನ್ನು ಹೆಚ್ಚು ಬಿಗಿ ಕ್ರಮ ತಗೊಳ್ಳಬಾರದು ಅಂತ ಇದ್ದರೆ ಮಾಸ್ಕ್ ಹಾಕೊಂಡು ಅಂತರನ ಕಾಯ್ಕೊಂಡು ಸಹಕಾರವನ್ನು ಜನ ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮ ಅನಿವಾರ್ಯ ಆಗುತ್ತೆ ಅಂತ ನಾನು ಮಾಡ್ತೇನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.